ಗದಗ ಜಿಲ್ಲಾ ಛಾಯಾಗ್ರಾಹಕರ ಸಂಘದ ವತಿಯಿಂದ ಗದಗ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಛಾಯಾಗ್ರಾಹಕನ ಮೇಲೆ ಹಲ್ಲೆ ಹಿನ್ನೆಲೆ ಜಿಲ್ಲಾ ಛಾಯಾಗ್ರಾಹಕರ ಸಂಘದ ವತಿಯಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಸಲ್ಲಿಸಲಾಯಿತು. ಈ ಸಮಯದಲ್ಲಿ ಜಿಲ್ಲಾ ಛಾಯಾಗ್ರಾಹಕರೆಲ್ಲ ಸೇರಿ ಹಲ್ಲೆ ನಡೆಸಿದವರ ವಿರುದ್ಧ ಘೋಷಣೆ ಕೂಗುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದ್ರು. ಹಲ್ಲೆ ನಡೆಸಿದ ಸುಮಾರು 30 ಜನರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸಿದ್ರು. ಇನ್ನು ಇತ್ತೀಚೆಗೆ ಕಾನೂನು ಸುವ್ಯವಸ್ಥೆ ಪೂರ್ತಿ ಹಾಳಾಗಿದೆ ಅಂತಲೇ ಹೇಳಬಹುದು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಕೊಲೆ ಸುಲಿಗೆ ಅಂತ ಕ್ರೂರ ಘಟನೆಗಳು ಸರ್ವೇ ಸಾಮಾನ್ಯ ಅನ್ನುವ ಹಾಗೆ ನಡೀತಿವೆ. ಕಾನೂನು ಸಚಿವರು ಇದರ ಬಗ್ಗೆ ಗಂಭೀರವಾಗಿ ಪರಿಗಣಿಸ್ತಾ ಇಲ್ಲ ಎನ್ನುವಂತಿದೆ. ಅದರ ಜೊತೆಗೆ ಗೃಹ ಮಂತ್ರಿಯು ಕೂಡ ಬೇಕಾಬಿಟ್ಟಿ ಹೇಳಿಕೆ ಕೊಡುವಲ್ಲಿ ಬ್ಯುಸಿಯಾಗಿದ್ದಾರೆ ಹೊರತು ಘಟನೆಯ ಬಗ್ಗೆ ಸರಿಯಾದ ಕ್ರಮ ಕೈಗೊಂಡಿದ್ರೆ ಅಪರಾಧಿಗಳಿಗೆ ಕಾನೂನಿನ ಬಗ್ಗೆ ಭಯ ಇರ್ತಿತ್ತು. ಹಾಗಾದ್ರೆ ಅಪರಾಧ ಕೃತ್ಯ ಎಸಗುವ ಅಪರಾಧಿಗಳಿಗೆ ತಕ್ಕ ಶಾಸ್ತಿ ಸಿಗುತ್ತಾ ಇಲ್ವಾ ಅನ್ನೋದನ್ನ ಕಾದ್ ನೋಡ್ಬೇಕಿದೆ. ಅದರ ಜೊತೆಗೆ ಛಾಯಾಗ್ರಾಹಕರ ಮೇಲೆ ನಡೆದ ಹಲ್ಲೆಗೆ ನ್ಯಾಯ ಸಿಗುತ್ತಾ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಿದೆ. ಕ್ಯಾಮ್ರಾಮನ್ ಜಗದೀಶ್ ಜೊತೆ ಅಶೋಕ್ ಹುಗಾರ್, ಎನ್ಕೆಎಸ್ ಟಿವಿ 4, ಗದಗ. ವಿದ್ಯೋದ್ದೇಶಗಳ ಸಂಘದ ಪದಾಧಿಕಾರಿಗಳು ಹಾಗೂ ಸರ್ವತ್ರ ಸದಸ್ಯರು ತಮಗೆ ಸಲ್ಲಿಸುವ ಮನವಿ ಪತ್ರ ಏನೆಂದರೆ, ಬೆಂಗಳೂರಿನ ಶಿವಾಜಿನಗರದ ಶಮ್ಸ್ ಕಲ್ಯಾಣ ಮಂಟಪದಲ್ಲಿ ನಡೆಯುತ್ತಿದ್ದ ಮದುವೆ ಸಮಾರಂಭವೊಂದರ ವಿಡಿಯೋ ಶೂಟಿಂಗ್ಗೆ ಹೋಗಿದ್ದ ಛಾಯಾಗ್ರಾಹಕನ ಮೇಲೆ ಕ್ಷುಲ್ಲಕ ಕಾರಣಕ್ಕೆ ಮದುವೆ ಸಮಾರಂಭದಲ್ಲಿದ್ದ ಕೆಲ ಪುಂಡರು ಹಲ್ಲೆ ನಡೆಸಿ ಗಾಯಗೊಳಿಸಿರುವುದು ಖಂಡನೀಯ. ಪಠ್ಯಪಾಡಿಗಾಗಿ ವಿಡಿಯೋ ಶೂಟಿಂಗ್ ಮಾಡುವ ಛಾಯಾಗ್ರಾಹಕನ ಮೇಲೆ ಹಲ್ಲೆ ಮಾಡಿರುವುದು ಅಮಾನವೀಯ ಘಟನೆಯಾಗಿದೆ. ಇದರಿಂದಾಗಿ ಛಾಯಾಗ್ರಾಹಕರಿಗೆ ಯಾವುದೇ ರಕ್ಷಣೆ ಇಲ್ಲ ಎನ್ನುವುದು ಸಾಬೀತಾಗಿದೆ. ಈ ಬಾನ್ಯ ರಾಜ್ಯ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು ಮತ್ತು ಹಲ್ಲೆ ನಡೆಸಿದವರನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮ ಜರುಗಿಸಬೇಕು, ದೊರೆಯಬೇಕು. ಹಲ್ಲೆಗೊಳಗಾಗಿರುವ ಛಾಯಾಗ್ರಾಹಕನಿಗೆ ಸರ್ಕಾರ ಪರಿಹಾರವನ್ನು ನೀಡಬೇಕು. ಇಂತಹ ಪ್ರಕರಣಗಳು ರಾಜ್ಯದಲ್ಲಿ ಮರುಕಳಿಸದಂತೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ಈ ಮೂಲಕ ತಮಗೆ ಮನವಿ ಮಾಡಿಕೊಳ್ಳುತ್ತಿದ್ದೇವೆ. ಫೋಟೋಗ್ರಾಫರ್ ಮೇಲೆ ಬಹಳ ದೌರ್ಜನ್ಯ ಆಗ್ತದೆ. ಒಂದು ಊಟದ ವ್ಯವಸ್ಥೆ ಇರಬೇಕು, ಒಂದು ಎದುರು ವ್ಯವಸ್ಥೆ ಇರಬೇಕು. ಅವರೆಷ್ಟು ಕರೆಕ್ಟ್ ಕರೆಕ್ಟ್ ಕೆಲಸ ಮಾಡಿದ್ರು ಅವ್ರ ಮೇಲೆ ದೌರ್ಜನ್ಯ ಬಹಳ ಆಗ್ತದೆ. ಹಿಂಗಾಗಿ ಒಂದು ರಕ್ಷಣೆ ಇದ್ದಂಗೆ ಆಗ್ತದೆ. ಅದ್ರ ಬಗ್ಗೆ ನೀವು ವಿನಂತಿ ಪೂರ್ವಕವಾಗಿ ಕೇಳ್ಕೊಳ್ಳೋದೇನೆಂದ್ರೆ, ಬೆಂಗಳೂರಿನ ರಾಜಾಜಿನಗರದಲ್ಲಿ ಕಲ್ಯಾಣ ಮಂಟಪ, ಶಿವಾಜಿನಗರದಲ್ಲಿ ಕಲ್ಯಾಣ ಮಂಟಪವೊಂದರಲ್ಲಿ ವೃತ್ತಿ ನಿರತನಾಗಿರ್ತಕ್ಕಂಥ ಛಾಯಾಗ್ರಾಹಕನ ಮೇಲೆ ಅನಾವಶ್ಯಕವಾಗಿ ಗುಂಡಾಗಿರಿಯನ್ನ ಮತ್ತ ಅವನ ಮೇಲೆ ಮಾರಣಾಂತಿಕ ಹಲ್ಲೆನ ನಡೆಸಿರ್ತಕ್ಕಂಥ ಆ 30 ಜನರನ್ನ ಬಂಧಿಸುವಲ್ಲಿ ನಾವೆಲ್ಲರೂ ಕೂಡ ಇವತ್ತು ಹೋರಾಟದ ಮುಖಾಂತರ ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀವಿ. ತಾವು ಇದಕ್ಕೆ ಸಂಬಂಧಪಟ್ಟಂತಹ ಅಧಿಕಾರಿಗಳಿಗೆ ಮತ್ತೆ ಗೃಹ ಮಂತ್ರಿಗಳಿಗೆ ಸಂದೇಶವನ್ನು ರವಾನಿಸಿ ಆ ಹಲ್ಲೆಕೋರರನ್ನ ಬಂಧಿಸಿ ಆ ಒಂದು ಬಂದಿರತಕ್ಕಂಥ ಛಾಯಾಗ್ರಾಹಕನಿಗೆ ಸೂಕ್ತ ನ್ಯಾಯವನ್ನು ಒದಗಿಸಿಕೊಡ್ಬೇಕು. ಮತ್ತೆ ಅವನ ಹಲವಾರು ಜೀವನೋಪಾಯಕ್ಕೆ ಇಟ್ಟುಕೊಂಡಂತಹ ಫೋಟೋ ಕ್ಯಾಮ್ರಾಗಳು ಮತ್ತು ಅವನ ಸಲಕರಣೆಗಳನ್ನ ನಾಶಪಡಿಸಿದ್ದಾರೆ. ಅವೆಲ್ಲವನ್ನ ಅವನಿಗೆ ಮತ್ತೆ ಅವನ ಜೀವನೋಪಾಯಕ್ಕೆ ಅವನಿಗೆ ಅನುಕೂಲ ಆಗುವಂತೆ ಅವನಿಗೆ ಸೂಕ್ತವಾದಂತಹ ಒಂದು ಅವನಿಗೆ ನ್ಯಾಯವನ್ನು ಒದಗಿಸಿಕೊಡುವಲ್ಲಿ ತಾವು ವಿಶೇಷವಾದಂತಹ ಪಾತ್ರ ವಹಿಸ್ತೀರಿ ಅಂತೇಳಿ ನಾವೆಲ್ಲರೂ ತಮ್ಮನ್ನ ನಂಬಿದ್ದೇವೆ. ನಾವು ಎಲ್ಲರ ಪರವಾಗಿ ತಮ್ಮನ್ನ ಮತ್ತೊಮ್ಮೆ ಮನವಿ ಮಾಡ್ಕೋತೀನಿ. ಆ ನೊಂದಿರತಕ್ಕಂಥ ಛಾಯಾಗ್ರಾಹಕನಿಗೆ ಸರ್ಕಾರದಿಂದ ಮತ್ತೆ ಅವನಿಗೆ ಸೂಕ್ತವಾದಂತಹ ಒಂದು ಅನುಕೂಲವನ್ನು ಮಾಡಿಕೊಡ್ಬೇಕು ಅಂತ ಹೇಳಿ ತಮ್ಮನ್ನ ನಾನು ಮತ್ತೊಮ್ಮೆ ವಿನಂತಿಸಿಕೊಳ್ತಾ ಇದ್ದೀನಿ. ಗದಗ ಜಿಲ್ಲಾ ಛಾಯಾಗ್ರಾಹಕ